ಫಿನಾಲೆ ತಲುಪುವ ಮೊದಲು ಪತ್ರ ಬರೆದ ಬಿಗ್ ಬಾಸ್ ಸ್ಪರ್ಧಿಗಳು. ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 7 ಕೊನೆಯ ಹಂತ ತಲುಪಿದ್ದು ಇನ್ನು ಒಂದು ವಾರದಲ್ಲಿ ಫಿನಾಲೆ ತಲುಪಲಿದೆ. ಬಿಗ್ ಮನೆಯಲ್ಲಿ ಸದ್ಯ 7 ಮಂದಿ ಉಳಿದಿದ್ದು ಇವರು ತಮ್ಮ ಸ್ನೇಹಿತರು ಕುಟುಂಬದವರೊಂದಿಗೆ ಯಾವುದೇ ರೀತಿ ಮಾತುಕತೆ ಇಲ್ಲದೆ 103 ದಿನಗಳನ್ನು ಕಳೆದಿದ್ದಾರೆ. ಸಾರ್ವಜನಿಕ ಜೀವನದಿಂದ ದೂರ ಇರುವ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಂದೊಳ್ಳೆ ಅವಕಾಶ ಸಿಕ್ಕಿದ್ದು ಇದೀಗ ತಮ್ಮ ಅಭಿಮಾನಿಗಳಿಗೆ ಮನೆಯವರಿಗೆ ಹೇಳಬೇಕು ಅಂದ್ಕೊಂಡಿದ್ದನ್ನ ಪತ್ರದ ಮೂಲಕ ಸ್ಪರ್ಧಿಗಳು ತಿಳಿಸಿದ್ದಾರೆ. ಶುಕ್ರವಾರ ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಪುಟ್ಟಗೌರಿ ಮದುವೆ ಖ್ಯಾತಿಯ ನಟಿ ರಂಜಿನಿ ಹೋಗಿದ್ರು. ಅವರು ಬರುವ ಮುನ್ನ ಮನೆಯಲ್ಲಿರುವ ಎಲ್ಲಾ ಸ್ಪರ್ಧಿಗಳಿಗೆ ಒಂದು ಪತ್ರ ಬರೆಯುವಂತೆ ಹೇಳಿದ್ರು. ಅಂದ್ರೆ 100 ದಿನಗಳನ್ನ ಮುಗಿಸಿದ್ದೀರಿ, ಅಲ್ಲದೆ ಈ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಪಯಣದ ಬಗ್ಗೆ ತಮ್ಮ ಅಭಿಮಾನಿಗಳಿಗೆ ಏನಾದರೂ ಹೇಳಲು ಇಚ್ಛಿಸುವವರು ಈ ಪತ್ರದಲ್ಲಿ ನಿಮ್ಮ ಅನಿಸಿಕೆಯನ್ನ ಬರೆದುಕೊಡಿ, ಅದನ್ನ ನಿಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇತ್ಯಾದಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಾಗಿ ತಿಳಿಸಿದ್ರು. ಅದರಂತೆ ಸ್ಪರ್ಧಿಗಳು ತಮ್ಮ ಅನಿಸಿಕೆಯನ್ನ ಪತ್ರದ ಮೂಲಕ ಬರೆದು ತಿಳಿಸಿದ್ದಾರೆ. ಸ್ಪರ್ಧಿಗಳು ಪತ್ರದ ಮೂಲಕ ಹೇಳಿದ್ದೇನು, ವಾಸುಕಿ ಪತ್ರದಲ್ಲಿ ಏನಿದೆ? ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಒಂದು ಪ್ರೀತಿಯ ಮೆಸೇಜ್ ಬರೆಯೋದಕ್ಕೆ ಮೊದಲನೇದಾಗಿ ಸಿಕ್ಕಾಪಟ್ಟೆ ಖುಷಿಯಾಗ್ತಿದೆ. ಇಷ್ಟು ದಿನ ನನ್ನನ್ನು ಬಿಗ್ ಬಾಸ್ ಮನೆಯಲ್ಲಿ ನೀವು ಪ್ರೀತಿಯಿಂದ ಕೈ ಹಿಡಿದು ನಡೆಸಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದೊಂದು ಅಮೂಲ್ಯವಾದ ವೋಟ್ಗಳೇ ನನಗೆ ಧೈರ್ಯ, ಸ್ಫೂರ್ತಿ, ಬೆಂಬಲ, ಆಶೀರ್ವಾದ ಎಲ್ಲವು. ನೀವು ನನಗಾಗಿ ನಿಮ್ಮ ಹೃದಯದಲ್ಲಿ ಪುಟ್ಟ ಜಾಗ ಕೊಟ್ಟಿರೋದಕ್ಕೆ ನಾನು ಚಿರಋಣಿ. ನಾನು ಈ ವೇದಿಕೆಯಲ್ಲಿ ಗೆಲ್ಲಲು ಸೂಕ್ತ ವ್ಯಕ್ತಿ ಎಂದು ನಿಮಗನಿಸಿದ್ರೆ ದಯಮಾಡಿ ವೋಟ್ಗಳ ಮೂಲಕ ನಿಮ್ಮ ಬೆಂಬಲ ಸೂಚಿಸಿ. ಮತ್ತೊಮ್ಮೆ ನಿಮ್ಮೆಲ್ಲರ ನಲ್ಮೆಗೆ ನಾನು ಆಭಾರಿ. ನಿಮ್ಮ ಆರೈಕೆಗೆ ವಿನಮ್ರಪೂರ್ಣ ಧನ್ಯವಾದಗಳು. ಇಂತೆ ನಿಮ್ಮ ವಾಸುಕಿ ವೈಭವ್ ಎಂದು ಬರೆದು ಅಭಿಮಾನಿಗಳಿಗೆ ವಾಸುಕಿ ಧನ್ಯವಾದ ತಿಳಿಸಿದ್ದಾರೆ. ಹರೀಶ್ ಪತ್ರದಲ್ಲಿ ಏನಿದೆ? ಹಾಯ್, ಈ ನಿಮ್ಮ ಮನೆ ಹುಡುಗ ಹರೀಶ್ ಬಿಗ್ ಬಾಸ್ ಮನೆಯಲ್ಲಿ 100 ದಿನಗಳ ಕಾಲ ನಿಮಗೆ ಮನರಂಜನೆ ನೀಡ್ತಾ ನಿಮ್ಮ ಮನಸ್ಸನ್ನ ಗೆದ್ದಿದ್ದೇನೆ ಅಂದ್ಕೊಂಡಿದ್ದೇನೆ. ನಿಮ್ಮ ಹರೀಶನ ಗೆಲುವಿಗೆ ನಿಮ್ಮ ಬೆಂಬಲ, ಪ್ರೋತ್ಸಾಹ ಬೇಕಾಗಿದೆ. ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಸೇರಿ ನನಗೆ ವೋಟ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ. ಲವ್ ಯು ಆಲ್, ನಿಮ್ಮ ಪ್ರೀತಿಯ ಹರೀಶ್ ರಾಜ್ ಅಂತ ಬರೆದು ಹರೀಶ್ ಮನವಿ ಮಾಡಿಕೊಂಡಿದ್ದಾರೆ. ಪ್ರಿಯಾಂಕಾ ಪತ್ರದಲ್ಲಿ ಏನಿದೆ? ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇಷ್ಟು ದಿನ ನನ್ನನ್ನು ನೀವು ಪ್ರತಿದಿನ ಬಿಗ್ ಬಾಸ್ ಮನೆಯಲ್ಲಿ ನೋಡಿದ್ದೀರಿ. ಇಷ್ಟು ದಿನ ನನಗೆ ನೀವು ಪ್ರೋತ್ಸಾಹಿಸಿದ್ದೀರಿ. ಇನ್ನು ಮುಂದೆ ಕೂಡ ನನ್ನ ಮೇಲಿರೋ ಪ್ರೀತಿ, ಆಶೀರ್ವಾದ ಹೀಗೆ ಸದಾಕಾಲ ಇರ್ರಿ. ಈ ಹಂತದಲ್ಲಿ ನಿಮ್ಮ ಆಶೀರ್ವಾದ, ವೋಟ್ಗಳು ಬಹುಮುಖ್ಯ. ಲವ್ ಯು ಸೋ ಮಚ್, ನಿಮ್ಮ ಪ್ರೀತಿಯ ಪ್ರಿಯಾಂಕಾ ಅಂತ ಪ್ರಿಯಾಂಕಾ ಸಂದೇಶ ರವಾನಿಸಿದ್ದಾರೆ. ಕುರಿಪ್ರತಾಪ್ ಪತ್ರದಲ್ಲಿ ಏನಿದೆ? ಕನ್ನಡ ಜನತೆ ಹಾಗೂ ಪ್ರೀತಿಯ ಅಭಿಮಾನಿಗಳಿಗೆ ನಿಮ್ಮ ಕುರಿ ಪ್ರತಾಪ್ ಮಾಡುವ ನಮಸ್ಕಾರಗಳು. ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ನನ್ನನ್ನು ನೋಡಿ ಆಶೀರ್ವದಿಸಿದ್ದೀರಿ. ನಿಮಗೆ ಇಷ್ಟವಾಗಿದ್ರೆ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ನನ್ನ ಪ್ರೀತಿಯ ಗೆಳತಿ ಪ್ರಿಯಾಂಕಾಳಿಗೂ ನಿಮ್ಮ ಆಶೀರ್ವಾದ ಇರಲಿ. ನಿಮ್ಮ ಪ್ರೀತಿಯ ಕುರಿ ಪ್ರತಾಪ್ ಎಂದು ಬರೆದು ಪ್ರತಾಪ್ ಅಭಿಮಾನಿಗಳಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.